गुरु बसव लिंगाय नमः। ओम श्री 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 गुरु ನಾವೆಲ್ಲ ಇವತ್ತು ಬಹಳ ದೊಡ್ಡ ದೊಡ್ಡ ಪದವಿಯನ್ನು ಮಾಡಿದ್ದಾನೆ ಅಂತಂತ ಗೌರವಿಸ್ತೀವಿ. ಆದರೆ ಯಾವುದೇ ಪದವಿಯನ್ನು ಮಾಡದೆ ಒಬ್ಬ ಕೃಷಿಕ ದುಡಿತನಲ್ಲ ಅವನಿಗಿಂತ ದೊಡ್ಡ ಮನುಷ್ಯ ಮತ್ತೊಬ್ಬಿಲ್ಲ ಅಂತ ನಾವು ಭಾವಿಸ್ಕೊಳ್ತೀವಿ. ಆ ಹಿನ್ನೆಲೆಯಲ್ಲಿ ಮಂಜಪ್ಪನವರು ಆ ಕಾಲದಲ್ಲಿ ಒಂದು ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಮತ್ತೆ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೋಡಿ ಬನವಾಸಿಯಿಂದ ಬನವಾಸಿಯಲ್ಲಿ ದಾವಣಗೆರೆಯಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಅನ್ನೋ ಹಾಗೆ ಅವರು ನೇರವಾಗಿ ಬಂದದ್ದು ದಾವಣಗೆರೆಗೆ. ಇಲ್ಲಿ ಬಂದು ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಅವರ ಪತ್ರಿಕೆಯ ಧೋರಣೆಗಳು ತುಂಬ ಪ್ರಗತಿಪರವಾಗಿದ್ದರಿಂದ ಆ ಪತ್ರಿಕೆಯನ್ನು ಮುನ್ನಡೆಸಲಿಕ್ಕೆ ಅವಕಾಶ ಆಗಲ್ಲ. ಹಾಗಂತ ಅವರು ನಿರಾಶರಾಗೋದಿಲ್ಲ, ಕರ್ನಾಟಕದ ಎಲ್ಲ ಭಾಗದಲ್ಲಿ ಸುತ್ತಾರೆ. ಇಲ್ಲಿ ಹೇಳಿದ ಹಾಗೆ 1924ನಲ್ಲಿ ಏನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತಲ್ಲ, ಆ ಸಂದರ್ಭದಲ್ಲಿ ಒಂದು ಅಪರೂಪದ ಕಾರ್ಯವನ್ನು ಹರಡೇಕರ್ ಮಂಜಪ್ಪನವರು ಮಾಡ್ತಾರೆ. ಅದನ್ನು ಈಗ ಸಿದ್ದರಾಮಣ್ಣವರು ನಮಗೆ ನೆನಪಿಸಿದರು. ಏನು ಅಂದರೆ ಬಸವೇಶ್ವರ ಸೇವಾದಳ ಅಂತ ಮಾಡ್ತಾರೆ. ನೀವು ನೋಡಿ ಬಸವೇಶ್ವರ ಸೇವಾದಳ ಅಂತ ಮಾಡಿ ಆ ದಳದ ಮೂಲಕವೇ ಅಲ್ಲಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸ್ತಾರೆ. ಪ್ರಸಾದದ ವ್ಯವಸ್ಥೆ ಹೇಳಿದ್ರಲ್ಲ, ಆ ಬಸವೇಶ್ವರ ಸೇವಾದಳದಿಂದನೇ ನಡೆದಿತ್ತು. ಹೀಗೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ಅಂಥವರನ್ನು ನೋಡಿ ನಾವು ಕಲಿಬೇಕಾಗಿದೆ. ಇಲ್ಲೇ ಹರಿಹರ ಹೊಳೆ ಹತ್ರ ಅವರೊಂದು ಆಶ್ರಮ ಮಾಡಿದ್ರು ಅಂತ ಬರುತ್ತೆ. ನಾವು ಸ್ವಾಮೀಜಿಯವ್ರನ್ನ ಕೇಳಿದ್ವಿ, ಈಗ ಇದೆಯಾ ಆಶ್ರಮ ಅಂತ. ಅದು ಎಲ್ಲಿ ಹೋಗಿದೆಯೋ ಎಲ್ಲಿತ್ತೋ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಹೇಳಿದ್ದು ಪಬ್ಲಿಕ್ ಮೆಮರಿ ಈಸ್ ವೆರಿ ಶಾರ್ಟ್ ಅಂತ ಹೇಳಿ. ನಾವು ಇತಿಹಾಸ ಪ್ರಜ್ಞೆ ಇಲ್ಲ ಉಳ್ಳವರಲ್ಲ, ಪುರಾಣ ಪ್ರಜ್ಞೆಯ ಜನ ನಾವು. ನಮಗೆ ಬೇಕಾಗಿರುವಂಥದ್ದು ಪುರಾಣ ಪ್ರಜ್ಞೆ ಅಲ್ಲ, ಇತಿಹಾಸ ಪ್ರಜ್ಞೆ. ಆ ಇತಿಹಾಸ ಪ್ರಜ್ಞೆಯ ಮೂಲಕ ಹೇಗೆ ಹರಡೇಕರ್ ಮಂಜಪ್ಪನವರು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅಪರೂಪದ ಕಾರ್ಯಗಳನ್ನು ಮಾಡಿದರು, ಏಕಾಂಗಿಯಾಗಿ ಎಲ್ಲ ಹಳ್ಳಿ ಹಳ್ಳಿಗಳನ್ನು ಸುತ್ತಿದರು. ಅದಕ್ಕೆ ಕಾರಣ ಆಗಿದ್ದು ಅವರು ಮದುವೆ ಆಗಲಿಲ್ಲ, ತ್ಯಾಗಜೀವಿಯಾಗಿ ಭೋಗಜೀವಿಯಾಗಲಿಲ್ಲ, ಸಮಾಜವನ್ನು ಬೆಳೆಸುವಂತಹ ಕಾರ್ಯವನ್ನು ಮಾಡಿದರು. ಅದಕ್ಕೆ ಅವರಿಗೆ ಸಹಕಾರ ನೀಡಿದ್ದು ಬಸವಾದಿ ಶಿವಶರಣರ ತತ್ವಗಳು. ಆ ತತ್ವದ ಆಶಯದ ಅಡಿಯಲ್ಲೇ
ತಮ್ಮ ಬದುಕನ್ನ ಕಟ್ಟಿಕೊಂಡಂತ ಒಬ್ಬ ಶ್ರೇಷ್ಠ ಸಂತ ಹರಡೇಕರ್ ಮಂಜಪ್ಪನವರು ಅಂತವರನ್ನ ಈ ಉರಿ ಬಿಸಿಲಿನಲ್ಲಿ ನೆನಪಿಸಿಕೊಳ್ಳುತ್ತೇವೆ ಬಹಳ ಜನ ಏನು ಹೇಳ್ತಾರೆ ಅಂದ್ರೆ ತಂಪತ್ತಿನಲ್ಲಿ ನೆನಪಿಸಿಕೊಳ್ಳಬೇಕು ಇಲ್ಲ ಇಂತ ಬಿಸಿಲಿನಲ್ಲೇ ನೆನಪಿಸಿಕೊಳ್ಳಬೇಕು ಆವಾಗಲೇ ಆದರೂ ನಮಗೆ ಸ್ವಲ್ಪ ಎಚ್ಚರ ಬಂದಿತ್ತು ಅನ್ನೋದನ್ನ ಬಹಳ ಸೂಚ್ಯವಾಗಿ ಹೇಳ್ತಾ ಇಲ್ಲಿಯ ನಗರಸಭೆಯವರು ಆ ಸ್ಮರಣೆಯನ್ನ ನೆನಪಿನಲ್ಲಿ ಇಟ್ಟುಕೊಂಡು ಏನು ಹಾಳಾಗಿದ್ದಂತ ಈ ಆವರಣವನ್ನ ಮತ್ತೆ ಸರಿಪಡಿಸಿದ್ದಾರೆ ಮತ್ತೆ ಹಾಳಾಗಬಹುದು ಆದರೆ ಅವರ ವಿಚಾರಗಳನ್ನು ಎಂದೂ ಕೂಡ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿಚಾರಗಳಿಗೆ ಮಾತ್ರ ಸಾವಿಲ್ಲ ಹಾಗಾಗಿ ಸ್ವಾಮೀಜಿ ಅವರು ಹೇಳಿದ್ರಲ್ಲ ಇಲ್ಲಿ ಸಾಂಕೇತಿಕವಾಗಿ ಪತ್ರೆ ಪುಷ್ಪಗಳನ್ನು ಅರ್ಪಿಸಿ ನಾವು ಅಲ್ಲಿ ಹೋಗಿ ಅವರ ಬಗ್ಗೆ ಚಿಂತನ ಮಂಥನವನ್ನ ಮಾಡೋಣ ಅಂತ ಮುಂದಿನ ವರ್ಷದಿಂದ ಆ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕಂತಂದ್ರೆ ಇಲ್ಲಿ ಬಹುಶಃ ಈ ಪೊಲೀಸರು ನಮ್ಮನ್ನೆಲ್ಲ ಸೆಪ್ಪಿಸ್ತಾರೆ ಸಾರ್ವಜನಿಕರು ನಮ್ಮನ್ನ ಸೆಪ್ಪಿಸ್ತಾರೆ ಏನಪ್ಪ ಇವರು ಒಂದು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸೋದ್ರ ಬದಲಾಗಿ ಎಳಿತಾ ಇದ್ದಾರಲ್ಲ ಅಂತ ಹಾಗಾಗಿ ನಾವು ಎಳಿಲಿಕ್ಕೆ ಇಷ್ಟಪಡೋದಿಲ್ಲ ಆ ಪ್ರತಿಮೆ ಅವರ ಜೀವನವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಅವರಂತೆ ನಮ್ಮ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಸಹಕಾರಿ ಆಗಲಿ ಅಂತ ಹಾರೈಸಿ ಇದಕ್ಕಾಗಿ ಶ್ರಮಿಸಿದ ಜಯಮ್ಮ ಮತ್ತಿತರೆಲ್ಲರಿಗೂ ಶುಭಾಶಯಗಳನ್ನು ಹಾರೈಸಿ ಮಾತುಗಳನ್ನು ಪೂರೈಸುತ್ತೆ।